ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಶ್ರೀಲಂಕಾ ಸೇನೆಗೆ ಅಲ್ಲಿ ಭರ್ಜರಿ ಗೆಲುವು ಸಿಗ್ತಾ ಹೋಯಿತು. ಕಿಲಿನೊಚ್ಚಿಯನ್ನು ಗೆದ್ದ ಮೇಲೆ ಶ್ರೀಲಂಕಾ ಸೇನೆ ಕದನ ವಿರಾಮವನ್ನು ಘೋಷಣೆ ಮಾಡುತ್ತೆ, ಎಲ್ ಟಿ ಟಿ ಇ ಜೊತೆ ಒಂದು ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಅನ್ನೋ ನಿರೀಕ್ಷೆಗಳನ್ನು ಅಲ್ಲಿನ ಸೇನಾ ನಾಯಕ ಹುಸಿಗೊಳಿಸಿದ್ದ. ಇನ್ನು ರಕ್ಷಣಾ ಕಾರ್ಯದರ್ಶಿ ಗೊಟಬಯ ರಾಜಪಕ್ಷೆ ಕೂಡ ಈ ಬಾರಿ ಎಲ್ ಟಿ ಟಿ ಇನ ಸಂಪೂರ್ಣವಾಗಿ ನಿರ್ನಾಮ ಮಾಡಿಬಿಡಬೇಕು ಅಂತ ಸಂಕಲ್ಪ ಮಾಡಿಯಾಗಿತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಕದನ ವಿರಾಮವನ್ನು ಘೋಷಣೆ ಮಾಡದೆ ಕಿಲಿನೊಚ್ಚಿಯ ನಂತರ ನೇರವಾಗಿ ಜಾಫ್ನಾನೇ ವಶಪಡಿಸಿಕೊಂಡು ಬಿಡಬೇಕು ಅಂತ ಹೊರಡಿತು ಶ್ರೀಲಂಕಾ ಸೇನೆ. ಆದರೆ ಹಾಗೆ ಜಾಫ್ನಾನ ವಶಪಡಿಸಿಕೊಳ್ಳುವ ಮೊದಲು ಅವರು ಮತ್ತೂ ಒಂದು ಯುದ್ಧವನ್ನು ಗೆಲ್ಲಬೇಕಾಗಿತ್ತು. ಅದೊಂದು ಪ್ರದೇಶವನ್ನು ವಶಪಡಿಸಿಕೊಳ್ಳದೆ ಜಾಫ್ನಾಗೆ ಕಾಲಿಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಪ್ರದೇಶದ ಹೆಸರು ಎಲಿಫೆಂಟ್ ಪಾಸ್. ಎಲಿಫೆಂಟ್ ಪಾಸ್ ಇದು ಜಾಫ್ನಾನ ಶ್ರೀಲಂಕಾದ ಮುಖ್ಯ ಭೂಮಿಯಿಂದ ಬೆಸೆಯುವ ಪ್ರದೇಶ. ಜಾಫ್ನಾ ಅಂದ್ರೆ ಇಲ್ಲಿದೆ ನೋಡಿ. ಇದು ಈ ದ್ವೀಪಕ್ಕೆ ಹೋಗಬೇಕು ಅಂದ್ರೆ ಎಲಿಫೆಂಟ್ ಪಾಸ್ ಅನ್ನ ದಾಟಲೇಬೇಕು. ಹೀಗಾಗಿನೇ ಈ ಸ್ಥಳಕ್ಕೆ ತುಂಬಾನೇ ಮಹತ್ವ ಇದೆ. ಜಾಫ್ನಾ ಹಾಗೂ ಶ್ರೀಲಂಕಾ ನಡುವೆ ಸಂಪರ್ಕ ಕಲ್ಪಿಸುವ ಈ ಭೂಭಾಗಕ್ಕಾಗಿ ಎಲ್ ಟಿ ಟಿಇ ಮತ್ತು ಶ್ರೀಲಂಕಾ ಸೇನೆಯ ನಡುವೆ ಸಾಕಷ್ಟು ಸಂಘರ್ಷಗಳು ನಡೆದಿದ್ವು. ಮೊದಲ ಸಂಘರ್ಷದಲ್ಲಿ ಶ್ರೀಲಂಕಾದ ಸೇನೆ ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿದ ಹಾಗೆ ಕಂಡರೂ ಕೂಡ ಇದರ ಮೇಲಿನ ಹುಲಿಗಳ ಹಿಡಿತವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು 2000 ಇಸ್ವಿಯಲ್ಲಿ ನಡೆದ ಎರಡನೇ ಎಲಿಫೆಂಟ್ ಪಾಸ್ ಯುದ್ಧದ ನಂತರ ಈ ಪ್ರದೇಶದ ಮೇಲೆ ಸಂಪೂರ್ಣವಾಗಿ ಎಲ್ ಟಿ ಟಿಇ ಹಿಡಿತವನ್ನು ಸಾಧಿಸಿತು. ಈಗ ಮತ್ತೆ ಅದೇ ಎಲಿಫೆಂಟ್ ಪಾಸ್ಗಾಗಿ ಅಲ್ಲಿ ಮೂರನೇ ಕದನ ಶುರುವಾಗಿತ್ತು. ಗೆಳೆಯರೆ, ತುಂಬ ಪ್ರಯಾಸದಿಂದ ಕಿಲಿನೊಚ್ಚಿಯನ್ನು ಗೆದ್ದಿದ್ದ ಶ್ರೀಲಂಕಾ ಸೇನೆ ಅತ್ಯಂತ ಉತ್ಸಾಹದಿಂದ ಜಾಫ್ನಾ ಕಡೆಗೆ ಹೆಜ್ಜೆ ಹಾಕ್ತಾ ಇತ್ತು. ಆದರೆ ಜಾಫ್ನಾನ ವಶಪಡಿಸಿಕೊಳ್ಳೋದರ ಹಿಂದಿನ ಕಷ್ಟಗಳು ಸೇನಾ ಮುಖ್ಯಸ್ಥನಿಗೆ ಚೆನ್ನಾಗಿ ಗೊತ್ತಿದ್ವು. ಅಲ್ಲಿ ಜಾಫ್ನಾನ ತಲುಪಬೇಕು ಅಂದರೆ ಎಲಿಫೆಂಟ್ ಪಾಸನ್ನು ಮೊದಲು ಗೆಲ್ಲಬೇಕು, ಅಥವಾ ಜಾಫ್ನಾಗೆ ಯೋಧರನ್ನು ನೇರವಾಗಿ ಏರ್ ಡ್ರಾಪ್ ಮಾಡಬೇಕು, ಅಥವಾ ನೌಕಾಪಡೆ ಸಮುದ್ರ ಮಾರ್ಗದಿಂದ ಬಂದು ಜಾಫ್ನಾಗೆ ಮುತ್ತಿಗೆಯನ್ನು ಹಾಕಬೇಕು. ಇಲ್ಲಿ ಏರ್ ಡ್ರಾಪ್ ಮತ್ತು ಸಮುದ್ರದ ಮೂಲಕ ಬರೋದು ಎರಡೂ ಕೂಡ ಒಂಥರ ಅಪಾಯಕಾರಿ ಅಂತ ಅನ್ನಿಸ್ಕೊಳ್ತಾ ಇತ್ತು. ಎಲ್ ಟಿ ಟಿ ಸ್ನೈಪರ್ಗಳು ಲಂಕೆಯ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕೋ ಸಾಧ್ಯತೆ ಇತ್ತು, ಮತ್ತು ಸಮುದ್ರದಲ್ಲಿ ಸೀ ಟೈಗರ್ಸ್ ಲಂಕಾ ನೌಕಾಪಡೆಯನ್ನು ನೀರಲ್ಲಿ ಲೀನ ಮಾಡಿಬಿಡ್ತಾರೆ ಅನ್ನೋ ಭಯ ಕೂಡ ಅವರನ್ನು ಕಾಡ್ತಾ ಇತ್ತು. ಇನ್ನು ಹಾದಿಯನ್ನು ಕ್ಲಿಯರ್ ಮಾಡಿಕೊಳ್ಳದೆ ಜಾಫ್ನಾಗಿ ನುಗ್ಗಿದ್ರೆ ಎಲಿಫೆಂಟ್ ಪಾಸ್ನಲ್ಲಿದ್ದ ಹುಲಿಗಳು ದಾಳಿ ಮಾಡದೇ ಇರುತ್ತವಾ? ಹೀಗಾಗಿ ಮೊದಲು ಈ ಮುಖ್ಯ ಭೂಮಿಯನ್ನು ಗೆದ್ದು ಆ ನಂತರ ಜಾಫ್ನಾಗೆ ಹೋಗೋದೇ ಸರಿ ಅಂತ ಫೊನ್ಸೆಕಾ ನಿರ್ಧಾರ ಮಾಡಿದರು. ಆಗ ಶುರುವಾಗಿದ್ದು ಬ್ಯಾಟಲ್ ಆಫ್ ಎಲಿಫೆಂಟ್ ಪಾಸ್. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಲಿಫೆಂಟ್ ಪಾಸ್. ಇಲ್ಲೊಂದು ರಸ್ತೆ ಹಾಗೂ ರೈಲ್ವೆ ಬ್ರಿಡ್ಜ್ ಅನ್ನು ಬಿಟ್ಟರೆ ಈ ಪ್ರದೇಶವನ್ನು ಕನೆಕ್ಟ್ ಮಾಡೋದಕ್ಕೆ ಇನ್ಯಾವ ದಾರಿನೂ ಇಲ್ಲ. ಭೌಗೋಳಿಕವಾಗಿ ಇದು ಎಷ್ಟು ಮಹತ್ವದ ಜಾಗ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಂಡಿದ್ದು 18ನೇ ಶತಮಾನದಲ್ಲಿ ಇಲ್ಲಿಗೆ ಕಾಲಿಟ್ಟ ಪೋರ್ಚುಗೀಸರು. ಅವರು 1760ರಲ್ಲಿ ಇಲ್ಲೊಂದು ಕೋಟೆಯನ್ನು ಕಟ್ಟಿ ಆ ಮೂಲಕ ಇಡೀ ಪ್ರದೇಶವನ್ನು ತಮ್ಮ ಹಿಡಿತಕ್ಕೆ ತಗೊಂಡ್ರು. ಪೋರ್ಚುಗೀಸರ ನಂತರ ಇಲ್ಲಿಗೆ ಬಂದ ಡಚ್ಚರು ಪೋರ್ಚುಗೀಸರು ಕಟ್ಟಿದ್ದ ಕೋಟೆಯನ್ನು ಮತ್ತಷ್ಟು ಭದ್ರ ಮಾಡಿದರು. ಆನಂತರ ಅದು ಬ್ರಿಟಿಷರ ವಶ ಆಯಿತು. ಕಡೆಗೆ 1948ರಲ್ಲಿ ಶ್ರೀಲಂಕಾದಿಂದ ಬ್ರಿಟಿಷರು ಎದ್ದು ಹೋದ ಮೇಲೆ 1952ರಲ್ಲಿ ಈ ಎಲಿಫೆಂಟ್ ಪಾಸಲ್ಲಿ ಲಂಕಾ ಮಿಲಿಟರಿ ಬೇಸ್ ಅನ್ನು ನಿರ್ಮಾಣ ಮಾಡಿಕೊಳ್ತು. ಆನಂತರ ಜಾಫ್ನಾ ಭಾಗಕ್ಕೆ ಸಂಪರ್ಕಿಸುವ ರಸ್ತೆ ಹಾಗೂ ರೈಲು ಮಾರ್ಗಗಳ ಮೇಲೆ ಮಿಲಿಟರಿಯ ಹಿಡಿತವನ್ನು ಸ್ಥಾಪಿಸಲಾಯಿತು. ಆದರೆ 1990ರ ಹೊತ್ತಿಗೆ ಈ ಪ್ರದೇಶದಲ್ಲಿ ಎಲ್ ಟಿ ಟಿಇ ಪ್ರಬಲವಾಗ್ತಾ ಹೋಯ್ತಲ್ಲ, ಅವರು ಕೂಡ ಈ ಎಲಿಫೆಂಟ್ ಪಾಸ್ಗಾಗಿ ಸಂಘರ್ಷಕ್ಕೆ ನಿಂತರು. ಈ ಪ್ರದೇಶವನ್ನು ಹೇಗಾದರೂ ಮಾಡಿ ವಶಪಡಿಸ್ಕೋಬೇಕು ಅಂತ ಹುಲಿಗಳು ಪ್ರಯತ್ನ ಪಟ್ಟವು. ಅದಕ್ಕಾಗಿ ನಡೆದಿದ್ದೆ ಮೊದಲ ಎಲಿಫೆಂಟ್ ಪಾಸ್ ಯುದ್ಧ. ಅದನ್ನು ಆರಂಭ ಮಾಡಿದ್ದು ಎಲ್ ಟಿ ಟಿ. ಈ ಆಪರೇಷನ್ಗೆ ಅವರಿಟ್ಟ ಕೋಡ್ ನೇಮ್ ಅಕಯ ಕಡಲ್ ವೆಲಿ ಅಂತ, ಅಂದರೆ ಆಕಾಶ, ನೀರು ಹಾಗೂ ಭೂಮಿ ಅಂತ ಅರ್ಥ. ಅಲ್ಲಿಗೆ ಮೂರೂ ಕಡೆಗಳಿಂದಲೂ ಈ ದಾಳಿಯನ್ನು ಸಂಘಟಿಸೋದು ಎಲ್ ಟಿ ಟಿಇಗಳ ಗುರಿಯಾಗಿತ್ತು. ಅದಕ್ಕಾಗಿ ಅವರು ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ರು. ಎಲಿಫೆಂಟ್ ಪಾಸ್ ಬಳಿಯ ಮಿಲಿಟರಿ ಬೇಸ್ ಬಳಿ ಆ್ಯಂಟಿ ಏರ್ಕ್ರಾಫ್ಟ್ ಗನ್ಗಳನ್ನು ನಿಯೋಜನೆ ಮಾಡಿದ ಎಲ್ ಟಿ ಟಿ ಎಲಿಫೆಂಟ್ ಪಾಸ್ನ ಉತ್ತರ ಹಾಗೂ ದಕ್ಷಿಣ ಭಾಗಗಳನ್ನು ಕವರ್ ಮಾಡಿಕೊಂಡು ಸೇನಾ ಕ್ಯಾಂಪ್ ಒಳಗಿದ್ದ 800 ಮಂದಿ ಸೈನಿಕರ ಮೇಲೆ ನೇರವಾಗಿ ದಾಳಿಯನ್ನು ಆರಂಭ ಮಾಡಿಬಿಡ್ತು. ಅಲವತ್ತು ಲಂಕಾದ 6ನೇ ಬಟಾಲಿಯನ್ಗೆ ಸೇರಿದ್ದ ಸಿನ್ಹಾ ರೆಜಿಮೆಂಟ್ನ ಸೈನಿಕರಿದ್ದರು. ಅವರನ್ನು ಮೇಜರ್ ಸನತ್ ಕರುಣರತ್ನೆ ಮುನ್ನಡೆಸ್ತಾ ಇದ್ರು. ಆ ಯುದ್ಧದ ಮೊದಲ ದಿನವೇ ಎಲ್ ಟಿ ಟಿ ಇಗಳಿಗೆ ಭರ್ಜರಿ ಜಯ ಸಿಕ್ತು. ಅಲ್ಲಿ ಶ್ರೀಲಂಕಾ ಸೇನೆಯ ಸಾಕಷ್ಟು ಬಂಕರ್ಗಳನ್ನು ಎಲ್ ಟಿ ಟಿ ಹುಲಿಗಳು ವಶಪಡಿಸಿಕೊಂಡವು. ತಮ್ಮಲ್ಲಿದ್ದ ಅತಿ ಕಡಿಮೆ ಆಯುಧಗಳನ್ನೇ ಅತ್ಯಂತ ಯಶಸ್ವಿಯಾಗಿ ಬಳಸೋದು ಹೇಗೆ ಅನ್ನೋದು ಹುಲಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಬುಲ್ಡೋಜರ್ಗಳ ಮುಂಭಾಗದಲ್ಲಿ ಹೆಚ್ಚುವರಿ ಕಬ್ಬಿಣದ ಶೀಲ್ಡ್ಗಳನ್ನು ಕಟ್ಟಿ ಅವುಗಳನ್ನು ಬಂಕರ್ಗಳ ಮೇಲೆ ನುಗ್ಗಿಸಲಾಗ್ತಾ ಇತ್ತು. ಅಚಾನಕ್ಕಾಗಿ ನಡೀತಿದ್ದ ಆ ದಾಳಿಗಳನ್ನು ಎದುರಿಸೋದಕ್ಕೆ ಶ್ರೀಲಂಕಾ ಸೇನೆ ಅಲ್ಲಿ ವಿಫಲವಾಯಿತು. ಬರೀ ಬುಲ್ಡೋಜರ್ಗಳು ಮಾತ್ರ ಅಲ್ಲ, ಟ್ರ್ಯಾಕ್ಟರುಗಳನ್ನು ಕೂಡ ಆಯುಧಗಳನ್ನಾಗಿ ಬಳಸ್ಕೊಳ್ತು ಎಲ್ ಟಿ ಟಿಇ.
ಟ್ರ್ಯಾಕ್ಟರ್ ಗಳ ಮೇಲ್ಭಾಗದಲ್ಲಿ ಮಿಷನ್ ಗನ್ನುಗಳನ್ನು ಕಟ್ಟಿ ಅವುಗಳಿಂದ ನಿರಂತರವಾಗಿ ಫೈರ್ ಮಾಡುತ್ತಾ ಶ್ರೀಲಂಕಾ ಸೇನಾಪಡೆಗಳ ಮೇಲೆ ದಾಳಿ ಮಾಡುತ್ತಾ ಇತ್ತು ಎಲ್ಟಿಟಿ ಬುಲ್ಡೋಸರ್ಗಳು ಹಾಗೂ ಟ್ರ್ಯಾಕ್ಟರ್ಗಳು ನುಗ್ಗಿ ಬರ್ತಾ ಇದ್ದಾಗ ಅವುಗಳನ್ನು ಶೀಲ್ಡ್ ಮಾಡಿಕೊಂಡು ಅವುಗಳ ಹಿಂದಿನಿಂದ ನುಗ್ಗಿ ಬರ್ತಾ ಇದ್ದ ಎಲ್ಟಿಟಿ ಹುಲಿಗಳು ಅಚಾನಕ್ ಆಗಿ ಶ್ರೀಲಂಕಾ ಸೇನೆಯನ್ನು ಕವರ್ ಮಾಡಿ ದಾಳಿ ಮಾಡ್ತಾ ಇದ್ರು ಹೀಗಾಗಿ ಅಲ್ಲಿ ಶ್ರೀಲಂಕಾ ಸೇನೆ ಸಾಕಷ್ಟು ಸಾವು ನೋವುಗಳನ್ನು ಕಾಣಬೇಕಾಯಿತು ಮತ್ತು ಎಲ್ಟಿಟಿ ಯೋಧರು ಮೇಲುಗೈಯನ್ನು ಸಾಧಿಸೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಶ್ರೀಲಂಕಾ ಸೇನೆ ಎದ್ದು ಎಂಥ ಪರಿಸ್ಥಿತಿ ಅಂದರೆ ಒಂದು ಕಡೆ ಎಲ್ಟಿಟಿ ವಿರುದ್ಧ ಯುದ್ಧ ಮಾಡೋದಕ್ಕೆ ಮದ್ದುಗುಂಡುಗಳು ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಆ ಯುದ್ಧವನ್ನು ನಿಲ್ಲಿಸೋ ಹಾಗೂ ಇಲ್ಲ ಹೀಗಾಗಿ ಶ್ರೀಲಂಕಾ ಸೈನ್ಯ ಸಾಕಷ್ಟು ಬಸವಳೆದು ಹೋಯಿತು ಅಷ್ಟರಲ್ಲಿ ಲಂಕಾ ಸರ್ಕಾರ ಎಚ್ಚೆತ್ತುಕೊಳ್ತು ಎಲ್ಟಿಟಿಇಯಿಂದ ಎಲಿಫೆಂಟ್ ಪಾಸನ್ನು ರಕ್ಷಿಸಿಕೊಳ್ಳೋದಕ್ಕೆ ಲಂಕಾ ಸೇನೆ ಆಪರೇಷನ್ ಬಲವೇಗಯ ಅನ್ನೋದನ್ನು ಪ್ರಾರಂಭ ಮಾಡಿತು ಸುಮಾರು 10,000 ಯೋಧರ ಹೆಚ್ಚುವರಿ ಪಡೆಗಳು ಎಲಿಫೆಂಟ್ ಪಾಸ್ಗೆ ಬಂದವು ಅಷ್ಟೊತ್ತಿಗೆ ಶ್ರೀಲಂಕಾ ನೌಕೆಯ 6th ಬೆಟಾಲಿಯನ್ನ ಯೋಧ ಗಮಿನಿ ಕುಲರತ್ನೆ ಎಲ್ಟಿಟಿಇ ಯೋಧರು ಬಳಸ್ತಾ ಇದ್ದ ಬುಲ್ಡೋಜರ್ ಮೇಲೇರಿ ಅದರೊಳಗೆ ಗ್ರನೇಡ್ ಅನ್ನು ಎಸೆದುಬಿಟ್ಟ ಆ ಗ್ರನೇಡ್ ಬ್ಲಾಸ್ಟ್ ಆದ ರಭಸಕ್ಕೆ ಬುಲ್ಡೋಜರ್ ನಿಷ್ಕ್ರಿಯವಾಗುವುದರ ಜೊತೆಗೆ ಕುಲರತ್ನ ಕೂಡ ಸಾವನ್ನಪ್ಪಿದ್ದ ಆ ವೀರ ಯೋಧನಿಗೆ ಶ್ರೀಲಂಕಾದ ಅತ್ಯುನ್ನತ ಸೇನಾ ಪ್ರಶಸ್ತಿಯಾದ ಪರಮವೀರ ಭೂಷಣಯ ಕೊಟ್ಟು ಗೌರವಿಸಲಾಯಿತು ಆ ಗೌರವಕ್ಕೆ ಪಾತ್ರನಾದ ಮೊಟ್ಟ ಮೊದಲ ಯೋಧ ಈ ಗಮಿನಿ ಕುಲರತ್ನೆ ಹೀಗಲಿ ಕುಲರತ್ನೆಯ ಬಲಿದಾನದ ನಂತರ ಕೂಡ ಸೇನೆ ಹಾಗೂ ಹುಲಿಗಳ ನಡುವಿನ ಭಯಂಕರ ಹೋರಾಟ ನಡೀತಲೇ ಇತ್ತು ಗೆಲುವು ಹುಲಿಗಳ ಕಡೆಗೆ ತಿರುಗುತ್ತಿದೆ ಅಂತ ಅನ್ನಿಸ್ತೊಡಗಿತ್ತು ಪ್ರಭಾಕರನ್ ಕೂಡ ಆ ಯುದ್ಧವನ್ನ ಮದರ್ ಆಫ್ ಆಲ್ ಬ್ಯಾಟಲ್ಸ್ ಅಂತ ಕರೆದುಬಿಟ್ಟ ಅಲ್ಲದೆ ಆ ಯುದ್ಧವನ್ನು ತಾವೇ ಗೆಲ್ಲೋದಾಗಿ ಘೋಷಿಸಿಯೂ ಬಿಟ್ಟ ಇಷ್ಟೆಲ್ಲ ಆಗೋ ಹೊತ್ತಿಗೆ ಅಲ್ಲಿಗೆ ಲಂಕಾ ಸೇನೆಯ ಬ್ಯಾಕಪ್ ಫೋರ್ಸ್ ಬಂತು ಮೇಜರ್ ಜನರಲ್ ಕೊಬ್ಬೆ ಕಡವ ಮತ್ತು ಬ್ರಿಗೇಡಿಯರ್ ವಿಮಲರತ್ನೆ ನೇತೃತ್ವದಲ್ಲಿ ಆಪರೇಷನ್ ಬಲವೇಗಯ ಆರಂಭ ಆಯಿತು ಲಂಕಾದ ಪಡೆಗಳಿಗೆ ಹೆಚ್ಚಿನ ಪ್ರಮಾಣದ ಶಸ್ತ್ರಾಸ್ತ್ರಗಳು ಪೂರೈಕೆಯಾದವು ಆದರೆ ಎಲ್ಟಿಟಿಇ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಖಾಲಿಯಾಗೋದಕ್ಕೆ ಶುರುವಾಗಿದ್ವು ಸುಮಾರು 18 ದಿನಗಳ ಕಾಲ ನಡೆದ ಆ ಯುದ್ಧ ಎಲ್ಟಿಟಿಇ ಪಡೆಗಳಿಗೆ ಭಾರಿ ಹಿನ್ನಡೆಯನ್ನುಂಟು ಮಾಡಿತು ಮತ್ತು ಎಲಿಫೆಂಟ್ ಪಾಸ್ನಿಂದ ಹಿಂದಕ್ಕೆ ಸರಿಲೇಬೇಕಾದ ಪರಿಸ್ಥಿತಿ ಹುಲಿಗಳಿಗೆ ನಿರ್ಮಾಣ ಆಯಿತು ಆ ಸಂಘರ್ಷದಲ್ಲಿ ಎಲ್ಟಿಟಿಇ ಸುಮಾರು 123 ಮಹಿಳಾ ಕೇಡರ್ಗಳು ಸೇರಿದ ಹಾಗೆ ಒಟ್ಟು 573 ಮಂದಿಯನ್ನು ಕಳ್ಕೊಳ್ತು ಕಡೆಗೂ ಎಲಿಫೆಂಟ ಪಾಸ್ ಶ್ರೀಲಂಕಾದ ಸೇನೆಯ ಕೈಯಲ್ಲಿ ಉಳ್ಕೊಳ್ತು ಆ ಕದನದ ಬಗ್ಗೆ ತಮ್ಮ ಎ ಸೋಲ್ಜರ್ ವರ್ಷನ್ ಅನ್ನೋ ಪುಸ್ತಕದಲ್ಲಿ ವಿವರಿಸಿರುವ ಅಂದಿನ ಶ್ರೀಲಂಕಾ ಸೇನೆಯ ವಕ್ತಾರರಾಗಿದ್ದ ಮೇಜರ್ ಜನರಲ್ ಶರತ್ ಮನಸಿಂಘೆ 1991 August 4 ಅದ್ಭುತ ಜಯಕ್ಕೆ ನಾವೆಲ್ಲ ಸಾಕ್ಷಿಯಾದ್ವಿ ಅದು ಎಲ್ಟಿಟಿಇ ವಿರುದ್ಧ ಸಿಕ್ಕ ಅಭೂತಪೂರ್ವ ಯಶಸ್ಸಾಗಿತ್ತು ಅಂತ ಬರೀತಾರೆ ಆ ಯುದ್ಧದಲ್ಲಿ ಬಲಿದಾನ ಮಾಡಿದ 202 ಸೈನಿಕರು ಎಲಿಫೆಂಟ್ ಪಾಸ್ ತಮಿಳು ಹುಲಿಗಳ ಕೈಗೆ ಸಿಗದಂತೆ ಕಾಪಾಡಿದ್ರು ಅಂತ ಶರತ್ ಮನಸಿಂಘೆ ತಮ್ಮ ಪುಸ್ತಕದಲ್ಲಿ ದಾಖಲಿಸ್ತಾರೆ ಗೆಳೆಯರೆ ಈ ಜಯದ ನಂತರ ಎಲಿಫೆಂಟ್ ಪಾಸ್ ಸುಮಾರು 9 ವರ್ಷಗಳ ಕಾಲ ಲಂಕಾ ಸೇನೆಯ ಹಿಡಿತದಲ್ಲೇ ಇತ್ತು ಆದರೆ 2000 ನಡೆದ 2ನೇ ಎಲಿಫೆಂಟ್ ಪಾಸ್ ಯುದ್ಧದಲ್ಲಿ ಅಲ್ಲಿನ ಚಿತ್ರಣ ಬದಲಾಯಿತು 1998 ಕಿಲಿನೊಚ್ಚಿಯನ್ನು ವಶಪಡಿಸಿಕೊಂಡಿದ್ದ ಎಲ್ಟಿಟಿಇ ಮತ್ತೆ ಎಲಿಫೆಂಟ್ ಪಾಸ್ ಮೇಲೆ ಮುಗಿಬಿತ್ತು ಈ ಬಾರಿ ಪ್ರಭಾಕರನ್ ಅತಿಯಾದ ವಿಶ್ವಾಸಕ್ಕೆ ಬೀಳಲಿಲ್ಲ ಅವನು ತುಂಬ ಪ್ರಾಕ್ಟಿಕಲ್ ಆಗಿ ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟ ಕಿಲಿನೊಚ್ಚಿಯನ್ನು ಗೆದ್ದಿದ್ದ ಹುಲಿಗಳು ಪರಂತನ್ವರೆಗೆ ಗೆಲ್ತಾ ಬಂದರು ಅಲ್ಲಿಂದ ಈ ಎಲಿಫೆಂಟ್ ಪಾಸ್ ತುಂಬ ದೂರ ಏನಿರಲಿಲ್ಲ ಈ ಬಾರಿ ಪ್ರಭಾಕರನ್ ಯಾವುದರಲ್ಲೂ ಆತುರ ಮಾಡಲಿಲ್ಲ 1999 December 11 ಎಲ್ಟಿಟಿಇ ಎಲಿಫೆಂಟ್ ಪಾಸ್ನ ಪೂರ್ವ ಭಾಗಕ್ಕಿದ್ದ ವೆಟ್ಟಲಂಕೇರ್ನಿ ಬಳಿಯಿಂದ ಎಲಿಫೆಂಟ್ ಪಾಸ್ಗೆ ನುಗ್ಗೋದಕ್ಕೆ ಶುರು ಮಾಡಿತು ಅವರಿಗೆ ಸೀ ಟೈಗರ್ಸ್ ಬೆಂಬಲವಾಗಿ ನಿಂತುಕೊಳ್ತು ಮತ್ತು ತಮ್ಮ ಗನ್ ಬೋಟ್ಗಳಲ್ಲಿ ಹುಲಿಗಳನ್ನು ತಂದು ಎಲಿಫೆಂಟ್ ಪಾಸ್ ಸಮೀಪಕ್ಕೆ ಸೀ ಟೈಗರ್ಸ್ ಬಿಟ್ಟರು ಅಲ್ಲಿ ಲಂಕಾ ಸೇನೆಯ ಕಣ್ಗಾವಲನ್ನು ತಪ್ಪಿಸಿ ಹುಲಿಗಳು ಒಳಗೆ ನುಗ್ಗಿದ್ದು ಆ ಬಳಿಕ ಎಲ್ಟಿಟಿಇ ಆರ್ಟಿಲರಿಯನ್ನು ಬಳಕೆ ಮಾಡಿತು ಭಯಾನಕ ಶೆಲ್ಲಿಂಗ್ ಶುರುವಾಯಿತು ಆ ದಾಳಿಲಿ ಗಜಬಾ ರೆಜಿಮೆಂಟ್ನ 400 ಯೋಧರ ಪೈಕಿ ಸುಮಾರು 150 ಯೋಧರು ಸಾವನ್ನಪ್ಪಿದರು ಆ ಬಳಿಕ ಶ್ರೀಲಂಕಾದ ಸೇನೆ ಅಫೆನ್ಸಿವ್ ಮೋಡ್ನಿಂದ ಡಿಫೆನ್ಸಿವ್ ಮೋಡ್ಗೆ ಜಾರತು ಅಲ್ಲಿ 2000 March ವರೆಗೂ ಆಗಾಗ ಸಂಘರ್ಷಗಳು ನಡೀತಲೇ ಬಂದವು ಅಲ್ಲಿ ಜಾಫ್ನಾ ಹಾಗೂ ಎಲಿಫೆಂಟ್ ಪಾಸ್ಗಳೆರಡರಲ್ಲೂ ಸೇನಾ ಕ್ಯಾಂಪ್ಗಳಿಗೆ ಮುತ್ತಿಗೆ ಹಾಕಿದ್ದ ಹುಲಿಗಳು ಹೊರಗಿನಿಂದ ಯಾವ ಸೇನಾ ಸಹಾಯವೂ ಲಂಕಾ ಸೇನೆಗೆ ಸಿಗದ ಹಾಗೆ ಮತ್ತು ಅಲ್ಲಿದ್ದ ಸೇನೆ ಇನ್ನೊಂದು ಕಡೆಗೆ ಸಹಾಯಕ್ಕೂ ಹೋಗದ ಹಾಗೆ ದಿಗ್ಬಂಧನವನ್ನು ಹಾಕೊಂಡು ಕೂತುಬಿಡ್ತು ಇದರ ಜೊತೆಗೆ ಎಲ್ಟಿಡಿ ಬ್ಲಾಕ್ ಟೈಗರ್ಸ್ ಟೀಮ್ ಲಂಕಾ ಸೇನಾ ಕ್ಯಾಂಪ್ ಮೇಲೆ ದಾಳಿ ಮಾಡೋದಕ್ಕೆ ನಿಂತುಕೊಳ್ತು ಇಯಕ್ಕಚ್ಚಿ ಕ್ಯಾಂಪಲ್ಲಿ ಸಾಕಷ್ಟು ಬಂಕರ್ಗಳನ್ನು ನಾಶ ಮಾಡಿದ ಬ್ಲಾಕ್ ಟೈಗರ್ಸ್ ಅಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ಹಾಳು ಮಾಡಿದರು
ಟ್ಯಾಂಕ್ ಗಳನ್ನು ಉಪಯೋಗಕ್ಕೆ ಬಾರದ ಹಾಗೆ ಮಾಡಿದ್ರು. ಇನ್ನು ಇಯಕಚ್ಚಿಯಲ್ಲಿದ್ದ ಸಿಹಿ ನೀರಿನ ಬಾವಿಯ ಮೇಲೆ ಎಲಿಫೆಂಟ್ ಪಾಸ್ ನ ಕ್ಯಾಂಪ್ ಆಧಾರವಾಗಿತ್ತು. ಅದು ಕೂಡ ಏಪ್ರಿಲ್ ನಲ್ಲಿ ಎಲ್ಟಿಟಿಇ ವಶ ಆಯಿತು. ಅಲ್ಲಿಗೆ ಶ್ರೀಲಂಕಾ ಸೇನೆಗೆ ಕುಡಿಯೋದಕ್ಕೆ ನೀರು ಕೂಡ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಬಳಿಕ ಫಸ್ಟ್ ಸಿನ್ಹಾ ಹಾಗೂ 9th ಗಜ್ವಾ ರೆಜಿಮೆಂಟ್ ಗಳನ್ನ ಏರ್ ಲಿಫ್ಟ್ ಮಾಡಿ ಇಯಕಚ್ಚಿಯಲ್ಲಿನ ಎಲ್ಟಿಟಿಇ ಫ್ರಂಟ್ ಲೈನ್ ಮೇಲೆ ದಾಳಿ ಮಾಡೋದಕ್ಕೆ ಕಳುಹಿಸಲಾಯಿತು. ಆದರೆ ಅಲ್ಲಿ ನಡೆದ ದಾಳಿಯಲ್ಲಿ ಶ್ರೀಲಂಕಾ ಕೆಲವೇ ಗಂಟೆಗಳಲ್ಲಿ ತನ್ನ 106 ಸೈನಿಕರನ್ನು ಕಳ್ಕೋಬೇಕಾಯಿತು. ಯಾವಾಗ ಕ್ಯಾಂಪಲ್ಲಿ ಕುಡಿಯೋದಕ್ಕೆ ನೀರೇ ಇಲ್ಲದ ಹಾಗಾಯಿತು, ಶ್ರೀಲಂಕಾದ ಸೇನೆಯಲ್ಲಿ ಸೋಲೊಪ್ಪಿಕೊಳ್ಳದೆ ಬೇರೆ ವಿಧಿ ಇರಲಿಲ್ಲ. ಆದರೆ ಕ್ಯಾಂಪಲ್ಲಿದ್ದ ಆರ್ಟಿಲರಿ ಎಲ್ಟಿಟಿಇ ಕೈಗೆ ಸಿಗದ ಹಾಗೆ ಅದೆಲ್ಲವನ್ನ ನಾಶ ಮಾಡಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಸುರಕ್ಷಿತ ಪ್ರದೇಶಕ್ಕೆ ಹೊರಟು ಬಿಡಿ ಅಂತ ಸೇನೆಗೆ ಆದೇಶ ಬಂತು. ಆದರೆ ಆರ್ಟಿಲರಿ ನಾಶವಾಗೋ ಮೊದಲೇ ಆ ಕ್ಯಾಂಪ್ ಹುಲಿಗಳ ಹಿಡಿತಕ್ಕೆ ಸಿಕ್ತು. ಏಪ್ರಿಲ್ 20ರ ಸಂಜೆ 6 ಗಂಟೆಗೆ ಲಂಕಾ ಸೇನೆ ಎಲಿಫೆಂಟ್ ಕ್ಯಾಂಪ್ ಅನ್ನು ಎಲ್ಟಿಟಿಇಗೆ ಬಿಟ್ಟುಕೊಟ್ಟು ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡಿತು. ಈ ಬಾರಿ ಕೇವಲ ಎಲಿಫೆಂಟ್ ಪಾಸ್ ಒಂದೇ ಅಲ್ಲ, ಸೇನೆಗೆ ಸೇರಿದ್ದ ಸಾಕಷ್ಟು ಶಸ್ತ್ರಾಸ್ತ್ರಗಳು ಕೂಡ ಹುಲಿಗಳಿಗೆ ಸಿಕ್ಕಿದ್ವು. 3 ಲಾಂಗ್ ರೇಂಜ್ ನ 162mm ನ ಟೈಪ್ 66 ಗನ್ ಹೌಡ್ಜರ್ಗಳು, 2 122mm ನ ಹೌಡ್ಜರ್ಗಳು, ಹಾಗೆ ಸಾಕಷ್ಟು ಮಿಷನ್ ಗನ್ನುಗಳು, 100ಾರು ರಾಕೆಟ್ ಪ್ರೊಪೆಲ್ಡ್ ಗ್ರನೇಡ್ಗಳು, 1000ಾರು ಆಟೋಮೆಟಿಕ್ ರೈಫಲ್ಗಳು, ಆರ್ಮ್ಡ್ ವೆಹಿಕಲ್ಸ್, ಟ್ಯಾಂಕುಗಳು, ಬುಲ್ಡೋಜರ್ಗಳು, ಮಿಲಿಟರಿ ಟ್ರಕ್ಗಳು, ಆಧುನಿಕ ಕಮ್ಯುನಿಕೇಷನ್ ಸಿಸ್ಟಮ್ಗಳು ಇವೆಲ್ಲ ಕೂಡ ಎಲ್ಟಿಟಿಇ ಪಾಲಾದವು. ಎರಡನೇ ಎಲಿಫೆಂಟ್ ಪಾಸ್ ಕದನ ಶ್ರೀಲಂಕಾ ಸೇನೆಗೆ ಉಂಟಾದ ಅತಿದೊಡ್ಡ ಸೋಲು ಅನ್ನಿಸ್ಕೊಳ್ತು. ಈ ಹಿಂದಿನ ಕದನದ ನೇತೃತ್ವವನ್ನು ವಹಿಸಿಕೊಂಡಿದ್ದ ಪೊನ್ಸೇಕಾ ಈ ಬಾರಿ ಶ್ರೀಲಂಕಾ ಸೇನೆಯ ಅಧಿನಾಯಕರಾಗಿದ್ದರು. ಅವರಿಗೆ ಹಳೆಯ ಗಾಯಗಳ ನೆನಪು ಹಾಗೆ ಉಳಿದಿದ್ವು. ಅವತ್ತು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಅಲ್ಲೇ ಬಿಟ್ಟು ಎಲ್ಟಿಟಿಇಗಳಿಂದ ಹೀನಾಯವಾಗಿ ಸೋತು ಓಡಿ ಬಂದಿದ್ದ ಶ್ರೀಲಂಕಾದ ಸೇನೆ ಆ ಹಳೆಯ ಅವಮಾನದ ಗಾಯಗಳನ್ನು ಇನ್ನೂ ಮರೆತಿರಲಿಲ್ಲ. ಮತ್ತೆ ಅದೇ ಥರದ ಘಟನೆ ಮರುಕಳಿಸಬಾರದು ಅನ್ನೋ ಎಲ್ಲ ಎಚ್ಚರಿಕೆಗಳನ್ನು ಈ ಬಾರಿ ಪೊನ್ಸೇಕಾ ತಗೊಂಡಿದ್ರು. ಜೊತೆಗೆ ಹಳೆಯ ಅವಮಾನಕ್ಕೆ ರಿವೆಂಜ್ ತೀರಿಸಿಕೊಳ್ಳೋ ನಿರ್ಧಾರ ಕೂಡ ಅವರ ಮನಸ್ಸಲ್ಲಿ ಗಟ್ಟಿಯಾಗಿತ್ತು. ಹೀಗಾಗಿ ಈ ಬಾರಿ ಸಕಲ ಸಿದ್ಧತೆಗಳೊಂದಿಗೆ ಸರ್ವಶಕ್ತರಾಗಿ ಎಲ್ಲ ತಯಾರಿಗಳ ಜೊತೆ ಮತ್ತೆ ಯುದ್ಧಕ್ಕೆ ಪೊನ್ಸೇಕಾ ಪಡೆ ಹೊರಟು ನಿಂತುಕೊಳ್ತು. ಯಾವುದೇ ಕಾರಣಕ್ಕೂ ಈ ಬಾರಿ ಎಲ್ಟಿಟಿಇಗೆ ಹೆಚ್ಚಿನ ಸಮಯಾವಕಾಶವನ್ನು ಕೊಡಬಾರದು ಅಂತ ಶ್ರೀಲಂಕಾ ಸೇನೆ ಮತ್ತು ಸರ್ಕಾರ ನಿರ್ಧಾರ ಮಾಡಿದ್ವು. ಗೆಳೆಯರೆ, 2000ರಲ್ಲಿ ಸಾಕಷ್ಟು ಬಲಪ್ರಯೋಗ ಮಾಡಿ ಲಂಕಾ ಸೇನೆಯಿಂದ ಕಿತ್ಕೊಂಡಿದ್ದ ಎಲಿಫೆಂಟ್ ಪಾಸ್ ಅನ್ನೋ ಸ್ಟ್ರಾಟಜಿಕ್ ಪ್ಲೇಸನ್ನು 2009ರಲ್ಲಿ ಎಲ್ಟಿಟಿಇ ಅತ್ಯಂತ ಸುಲಭವಾಗಿ ಲಂಕಾ ಸೇನೆಗೆ ಬಿಟ್ಟುಕೊಡಬೇಕಾಗಿ ಬಂತು. ಆ ಮೂಲಕ ಲಂಕಾ ಸೇನೆ ಜನವರಿ 9, 2009ರಂದು ಎಲಿಫೆಂಟ್ ಪಾಸನ್ನು ಮತ್ತೆ ವಶಪಡಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಯಿತು. ಅಲ್ಲಿ ಲಂಕಾ ಸೇನೆಗೆ ಹೆಚ್ಚಿನ ಪ್ರಮಾಣದ ಹಾನಿಯಾಗಿರಲಿಲ್ಲ. ಸೇನೆ 3 ಕಡೆಗಳಿಂದ ಎಲಿಫೆಂಟ್ ಪಾಸನ್ನು ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದರಿಂದ ಎಲ್ಟಿಟಿಇ ಆ ಪ್ರದೇಶವನ್ನು ಬಿಟ್ಟು ಮುಲೈತೀವು ಕಡೆಗೆ ಹೋಗ್ಬಿಡ್ತು. ಅಲ್ಲಿಗೆ ಎಲ್ಟಿಟಿಇ ಕೈಯಲ್ಲಿ ಉಳ್ಕೊಂಡಿದ್ದು ಕೇವಲ 2 ಪ್ರದೇಶಗಳು ಮಾತ್ರ, ಒಂದು ಜಾಫ್ನಾ, ಮತ್ತೊಂದು ಮುಲೈತೀವು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ, ಅದೇನು ಗೊತ್ತಾ? ಈ ಎಲಿಫೆಂಟ್ ಪಾಸ್ ಅನ್ನೋದಿದೆಯಲ್ಲ, ಇದು ಮೊದಲ 9 ವರ್ಷ ಶ್ರೀಲಂಕಾ ಸೇನೆಯ ಹಿಡಿತದಲ್ಲಿತ್ತು. ಆ ನಂತರ ಎಲ್ಟಿಟಿಇ ಕೈಗೆ ಬಂತು. 2000ನೇ ಇಸ್ವಿಯಲ್ಲಿ ಎಲ್ಟಿಟಿಇ ವಶಪಡಿಸಿಕೊಂಡಿದ್ದ ಈ ಎಲಿಫೆಂಟ್ ಪಾಸ್ ಮತ್ತೆ 2009ರಲ್ಲಿ ಅಂದರೆ 9 ವರ್ಷಗಳ ನಂತರ ಎಲ್ಟಿಟಿಇ ಕೈ ತಪ್ಪಿ ಸೇನೆಯ ಕೈವಶ ಆಗಿತ್ತು. ಹೀಗೆ ಎಲಿಫೆಂಟ್ ಪಾಸ್ ಅನ್ನು ಗೆದ್ದ ಮೇಲೆ ಲಂಕಾ ಸೇನೆಯ ಗಮನ ಮುಲೈತೀವು ಕಡೆ ತಿರುಗಿತು. ಆ ನಂತರ ಅಲ್ಲಾಗಿದ್ದೇನು? ಪ್ರಭಾಕರನ್ ಅನ್ನೋ ಹುಲಿ ಲಂಕಾ ಸೇನೆಯ ಕೈಗೆ ಸಿಕ್ಕಿದ್ದೆಲ್ಲಿ? ಅವನು ಜಾಫ್ನಾ ಕಾಡುಗಳಲ್ಲೇ ತಲೆಮರೆಸಿಕೊಂಡಿದ್ನ ಅಥವಾ ಮುಲೈತೀವು ಅವನ ಅಡುಗುತಾಣವಾಗಿತ್ತಾ ಅನ್ನೋ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.